ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಉಪಯೋಗಿಸ್ಕೊಂಡು ಫೇಷಿಯಲ್ ನ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದೀನಿ ಅದು ಈಸಿ ಆಗಿ ತ್ರೀ ಸ್ಟೆಪ್ಸ್ ಅಲ್ಲಿ ಪ್ರತಿ ಸಲ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಳ್ಳೋದು ನಾಟ್ ಪಾಸಿಬಲ್ ಹಾಗೆ ಅದು ಅಷ್ಟು ಸೇಫ್ ಕೂಡ ಅಲ್ಲ ಸುಮ್ಮನೆ ದುಡ್ಡು ಕೂಡ ವೇಸ್ಟ್ ಆಗುತ್ತೆ ನಾವು ಪರಿಣಿತರ ಅಂತ ಹೇಳ್ತೀವಿ ಬ್ಯೂಟಿಷಿಯನ್ಸ್ ನಮ್ಮ ನಮ್ಮ ನಾವು ಫೇಷಿಯಲ್ ಮಾಡೋದ್ರಿಂದ ನಮ್ಮ ಫೇಸ್ಗೆ ಸ್ವಲ್ಪ ಬೆನಿಫಿಟ್ಸ್ ಅಂತೂ ಇದೆ ಅಷ್ಟೇ ಬೆನಿಫಿಟ್ ಜೊತೆಗೆ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ ಯಾಕೆ ಅಂತಂದರೆ ಅವ್ರು ಯೂಸ್ ಮಾಡುವಂತಹ ಕೆಮಿಕಲ್ ಪ್ರಾಡಕ್ಟ್ ನಮ್ಮ ಸ್ಕಿನ್ಗೆ ಲೇಟಾಗಿ ನಿಧಾನವಾಗಿ ನಮಗೆ ಸೈಡ್ ಎಫೆಕ್ಟ್ಸ್ನ ತೋರಿಸುತ್ತೆ ಸೊ ಹಾಗಾಗಿ ನಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥ ಫೇಶಿಯಲ್ಲು ಬೆಸ್ಟ್ ಐಡಿಯಾ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಿಚನಲ್ಲಿ ಸಿಗುವಂಥ ಕೆಲವಿಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಫೇಶಿಯಲ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೇ ವಿಡಿಯೋನ ವಾಚ್ ಮಾಡಿ ಸುಲೆಟ್ ಸ್ಟಾರ್ಟ್ ದ ವಿಡಿಯೋ ನಾನೀಗ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಿಮ್ಮ ಸ್ಕಿನ್ ಟೈಪ್ಗೆ ಯೂಸ್ ಸೂಟ್ ಆಗುವಂತಹ ಫೇಸ್ ವಾಶ್ನ ಯೂಸ್ ಮಾಡಿ ನೀವು ಫೇಸ್ನ ಕ್ಲೀನಾಗೆ ವಾಶ್ ಮಾಡ್ಕೋಬೋದು ನಾನು ಆಲ್ರೆಡಿ ಫೇಸ್ ಫೇಸ್ ವಾಶ್ ಮಾಡಿದ್ರು ನಾನು ಮಿಲ್ಕಲ್ಲಿ ಡೀಪ್ ಕ್ಲೆನ್ಸಿಂಗ್ ಮಾಡ್ತೀನಿ ಅದಕ್ಕೆ ನಾನು ಮಿಲ್ಕನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಆದಮೇಲೆ ನಾನು ಕ್ಲೆನ್ಸಿಂಗಾಗಿ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಮಿಲ್ಕ್ ನಿಮ್ಮ ಸ್ಕಿನ್ಗೆ ಕ್ಲೆನ್ಸಿಂಗಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನಾನು ಕ್ಲೀನ್ ಕಾಟನ್ನ ಡಿಪ್ ಮಾಡಿಬಿಟ್ಟು ಫೇಸ್ ಮೇಲೆ ಡ್ಯಾಪ್ ಮಾಡ್ಕೊತೀನಿ ಸೊ ಮಿಲ್ಕ್ ನೀವು ಯೂಸ್ ಮಾಡೋದ್ರಿಂದ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಜಾಸ್ತಿ ಇರೋದು ನಿಮಗೂ ಗೊತ್ತಿದೆ ಸೊ ಹಾಗಾಗಿ ಆ್ಯಂಟಿ ಏಜಿಂಗನ್ನು ಅದು ಕಮ್ಮಿ ಮಾಡುತ್ತೆ ನಮ್ಮ ಫೇಸಲ್ಲಿ ನೀವು ಸೆಲ್ಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಸೊ ಹಾಗಾಗಿ ಮಿಲ್ಕನ್ನು ನೀವು ಕ್ಲೆನ್ಸಿಂಗಾಗಿ ಯೂಸ್ ಮಾಡ್ಬೋದು ಇದನ್ನು ರೆಫ್ರಿಜರೇಟರಲ್ಲಿ ಇಟ್ಟಿರೋದ್ರಿಂದ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ನಮಗೆ ಒಂದು ಒಳ್ಳೆಯ ಸೂತಿಂಗ್ ಎಫೆಕ್ಟನ್ನು ಕೊಡುತ್ತೆ ಮತ್ತು ಇದು ನಮ್ಮ ಸ್ಕಿನ್ನಲ್ಲಿರುವಂತಹ ಮೇಕಪ್ ಎಕ್ಸ್ಟ್ರಾ ಡೌಟ್ ಎಲ್ಲ ಕೂಡ ನೀಟಾಗಿ ರಿಮೂವ್ ಮಾಡುತ್ತೆ ನಾನೀಗ ಫೇಸ್ ವಾಶ್ ಮಾಡಿದ ಮೇಲೆ ನನ್ನ ಸ್ಕಿನ್ನಲ್ಲಿರುವಂತಹ ಡೌಟನ್ನು ತೋರಿಸ್ತೀನಿ ನೋಡಿ ಸೊ ಹಾಗಾಗಿ ಡೀಪ್ ಕ್ಲೆನ್ಸಿಂಗಿಗೆ ನೀವು ಮಿಲ್ಕನ್ನು ಯೂಸ್ ಮಾಡ್ಬೋದು ನಾನು ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗಿಗೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ನೀವು ಹೆಸರು ಕಾಳು ಇಲ್ಲ ಹೆಸರು ಬೇಳೆ ತೊಗೊಬೋದು ಬಟ್ ಹೆಸರು ಕಾಳು ತುಂಬ ಒಳ್ಳೆಯದು ಇದರಲ್ಲಿ ತುಂಬಾ ವಿಟಮಿನ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ನರಿಶಿಂಗ್ ಮಾಡುತ್ತೆ ಅಂಡ್ ಎಕ್ಸ್ಪೋಲಿಯೇಟ್ ಕೂಡ ಮಾಡುತ್ತೆ ಸೊ ಇದನ್ನು ನಾನು ತರಿತರಿಯಾಗಿ ರುಬ್ಬಿದ್ದೀನಿ ಎರಡು ಸ್ಪೂನ್ ನಿಮ್ಮ ಸ್ಕ್ರಬ್ಬಿಂಗ್ಗೆ ಫೇಸ್ಗೆ ಎಷ್ಟು ಅಪ್ ಸ ಬೇಕಾಗುತ್ತೆ ಕ್ವಾಂಟಿಟಿ ಅಷ್ಟು ಕ್ವಾಂಟಿಟಿಲಿ ತೊಗೊಳ್ಳಿ ಹಾಗೆ ನಾನು ಇದ್ರ ಜೊತೆಗೆ ಏನೂ ಮಿಕ್ಸ್ ಮಾಡ್ತಾ ಇಲ್ಲ ನೀವು ಬೇಕಾದರೆ ಇದ್ರ ಜೊತೆಗೆ ಕಡಲೆ ಹಿಟ್ಟು ಮತ್ತು ಅರಿಶಿಣ ಕೂಡ ಯೂಸ್ ಮಾಡ್ಬೋದು ನಾನು ಹಾಗೆ ಪ್ಲೇನಾಗಿ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಮಿಕ್ಸ್ ಮಾಡೋದಕ್ಕೆ ನೀರನ್ನು ಹಾಕಿ ನೀಟಾಗಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿಕೊಳ್ಳಿ ಇದು ಗಟ್ಟಿ ಆಗ್ತಾ ಇರುತ್ತೆ ಆವಾಗವಾಗ ನೀವು ಬೇಕಾದರೆ ನೀರನ್ನು ಅಪ್ಲೈ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಅಪ್ಲೈ ಮಾಡೋದಕ್ಕೆ ಹೇಗೆ ಈಸಿ ಆಗುತ್ತೆ ಆ ಥರ ನೀವು ಮಾಡ್ಕೊಳ್ಳಿ ಸೊ ಇದರಿಂದ ನಿಮ್ಮ ಸ್ಕ್ರಬ್ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ಅಥವಾ ನಿಮಗೆ ಯಾವಾಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಜಾಸ್ತಿ ಇದೆ ಅನಿಸುತ್ತೆ ಆವಾಗ ನೀವು ಈ ಥರ ಪೌಡರ್ ರೆಡಿ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ತುಂಬಾ ಗಟ್ ಗಟ್ಟಿ ಗಟ್ಟಿಯಾಗಿರೋದ್ರಿಂದ ನಮ್ಮ ಸ್ಕಿನ್ಗೆ ರಬ್ ಮಾಡೋದ್ರೆ ಏನಾದರೂ ಸ್ಕ್ರ್ಯಾಚಸ್ ಥರ ಆಗುತ್ತೆ ಅಂತ ಸೊ ಹಾಗೇನಿಲ್ಲ ಇದು ನೀರಲ್ಲಿ ಹಾಕಿದ ತಕ್ಷಣ ಅದು ಸಾಫ್ಟ್ ಆಗಿಬಿಡತ್ತೆ ಸೊ ನೀವು ಸ್ಕ್ರಬ್ ಮಾಡಿದಾಗ ನಮ್ಮ ಸ್ಕಿನ್ಗೆ ಅಷ್ಟು ಜಾಸ್ತಿ ಎಫೆಕ್ಟಾಗಿ ಏನು ತುಂಬ ಸ್ಟ್ರಾಂಗಾಗಿ ಫೀಲ್ ಆಗೋಲ್ಲ ನಾನಿಲ್ಲಿ ವಿಡಿಯೋ ಸ್ಪೀಡ್ ಮಾಡಿರೋದ್ರಿಂದ ಸ್ಕ್ರಬ್ಬಿಂಗ್ ಸ್ವಲ್ಪ ಸ್ವಲ್ಪ ಸ್ಪೀಡಾಗಿ ಕಾಣಿಸ್ತಿದೆ ನೀವು ಆದಷ್ಟು ಸ್ಮೂತಾಗಿ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳಿ ಇದನ್ನು ಸ್ಕ್ರಬ್ ಮಾಡಿದ್ಮೇಲೆ ಫೈವ್ ಮಿನಿಟ್ಸು ಸ್ಕಿನ್ ಮೇಲೆ ಹಾಗೆ ಬಿಡಿ ಜಸ್ಟ್ ಫೈವ್ ಮಿನಿಟ್ಸ್ಗೆ ನಿಮ್ಮ ಸ್ಕಿನ್ ಅಷ್ಟು ಟೈಟ್ ಆಗುತ್ತೆ ಯಾವುದೇ ನೀವು ಫೇಶ್ ಫೇಸ್ ಪ್ಯಾಕ್ನ ನಿಮ್ಮ ಮನೆಯಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಯೂಸ್ ಮಾಡೋದಾದರೆ ಒಂದು ಫೈವ್ ಮಿನಿಟ್ಸ್ ಸ್ಕಿನ್ ಮೇಲೆ ಹಾಗೆ ಬಿಡಿ ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದಾದಮೇಲೆ ನನ್ನ ಕೈಯನ್ನು ಸ್ವಲ್ಪ ನೀರಲ್ಲಿ ತ್ಯಾವ ಮಾಡಿಕೊಂಡು ಮತ್ತು ಅದನ್ನು ನೀಟಾಗಿ ಸ್ಕ್ರಬ್ ಮಾಡಿ ರಿಮೂವ್ ಮಾಡ್ತೀನಿ ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಸ್ಮೂತ್ ಆಗುತ್ತೆ ನಿಮ್ಮ ಸ್ಕಿನ್ ಟೋನ್ ಗ್ಲೋ ಆಗುತ್ತೆ ನಾನೀಗ ಫೇಸ್ ವಾಶ್ ಮಾಡಿದ್ದೀನಿ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ತೀನಿ ಫೇಸ್ ಪ್ಯಾಕಿಂಗ್ ಅಷ್ಟೇ ನಾನು ಫುಲ್ಲು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು ತುಳಸಿ ಆಲೋವೆರಾ ಹಾಗೆ ಜೇನುತುಪ್ಪ ನಾನು ಎರಡನ್ನು ಫ್ರೆಶ್ ಆಗಿ ಯೂಸ್ ಮಾಡಿದ್ದೀನಿ ನಿಮ್ಗೆ ಆಲೋವೆರಾ ಸಿಕ್ಕಿಲ್ಲ ಅಂತ ಅಂದರೆ ನೀವು ಪತಂಜಲಿ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನೀಗ ಈ ಥರ ಒಂದು ಮಿಕ್ಸಿಗೆ ಏನು ಹಾಕೊತ ಇಲ್ಲ ಬಿಕಾಸ್ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಮ್ಮಿ ಕಮ್ಮಿ ಇರೋದರಿಂದ ನಾನು ಹಾಗೇ ಈ ಥರ ಒಂದು ಕುಟಾಣಿ ಅಂತ ಏನಂತಾರೆ ಅದರೊಳಗೆ ನಾನು ಸ್ಮ್ಯಾಶ್ ಮಾಡ್ಕೊತೀನಿ ತುಳಸಿ ಎಲೆ ಮತ್ತು ಆಲೋವೆರಾ ಮಾತ್ರ ನಾನು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋತೀನಿ ಅದರೊಳಗಡೆ ತುಳಸಿ ಎಷ್ಟು ನಮ್ಮ ಸ್ಕಿನ್ಗಾಗಲಿ ನಮ್ಮ ಬಾಡಿಗಾಗಲಿ ತುಂಬಾ ಯೂಸ್ಫುಲ್ ನಿಮಗೂ ಕೂಡ ಗೊತ್ತಿದೆ ಸೊ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಆ್ಯಕ್ನಿ ಅಥವಾ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ನಮ್ಮ ಸ್ಕಿನ್ ಮೇಲೆ ಅದು ನೀ ನಮ್ಮ ಸ್ಕಿನ್ಗೆ ತುಂಬಾ ಸಹಾಯ ಮಾಡುತ್ತೆ ಆ್ಯಕ್ನಿ ರಿಮೂವ್ ಮಾಡೋದಕ್ಕೆ ಹಾಗೆ ವಿಟಮಿನ್ ಕೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ತುಳಸಿಯಲ್ಲಿ ಜಾಸ್ತಿ ಇರೋದರಿಂದ ಇದನ್ನು ನಮ್ಮ ಸ್ಕಿನ್ ಮತ್ತು ಹೇರ್ ಎರಡಕ್ಕೂ ಒಂದು ಒಳ್ಳೆಯ ಹೀರೋ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಇದು ನಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ತುಂಬಾ ಬೆನಿಫಿಟ್ಸ್ ತುಳಸಿ ನಮ್ಮ ಸ್ಕಿನ್ಗೆ ನೀವು ಡೈಲಿ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ತಿಂದರೆ ಅದು ಕೂಡ ಇನ್ನೂ ತುಂಬಾ ಬೆನಿಫಿಟ್ ಆಗುತ್ತೆ ಸೊ ನನ್ನ ಪ್ಯಾಕ್ ಫೇಸ್ ಪ್ಯಾಕ್ ರೆಡಿ ಆಗ್ತಾ ಇದೆ ಇಷ್ಟೇ ತ್ರೀ ಇಂಗ್ರೀಡಿಯೆಂಟ್ಸ್ ಸಿಂಪಲಾಗಿ ಹೇಳಿದ್ದೀನಿ ನಾನಿವತ್ತು ಫೇಸ್ ಪ್ಯಾಕ್ ನಾವು ಡೈಲಿ ನಮ್ಮ ಲೈಫ್ ಸ್ಟೈಲ್ ತುಂಬ ಪೊಲ್ಯೂಷನ್ ಡಸ್ಟ್ ಮತ್ತು ಈ ಹೀಟ್ ಕೆಲಸ ಮಾಡೋ ಕಡೆ ತುಂಬ ಕೆಮಿಕಲ್ ಪ್ರಾಡಕ್ಟ್ನ ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಎಷ್ಟು ಥರ ಪ್ರಾಬ್ಲಮ್ಸ್ ಆಗಿರುತ್ತೆ ಸೊ ಅದನ್ನೆಲ್ಲ ನೀವು ಈ ಥರ ಒಂದು ಇಂಗ್ರೀಡಿಯೆಂಟ್ಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಅದು ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಆರೈಕೆ ಸಿಗುತ್ತೆ ಸೊ ಅಷ್ಟನ್ನು ಮಿಕ್ಸ್ ಮಾಡಿ ನಾನೀಗ ಬ್ರಷಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಬಿಕಾಸ್ ಅದರ ಕನ್ಸಿಸ್ಟೆನ್ಸಿ ನೀವೇ ನೋಡಿದ್ರೆ ತೆಳಗಿರೋದ್ರಿಂದ ನಮಗೆ ಬ್ರಷಿನ ಸಹಾಯದಿಂದ ಅಪ್ಲೈ ಮಾಡಬೇಕಾಗತ್ತೆ ಆಲೋವೇರಾನು ಗೊತ್ತು ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ವಿಟಮಿನ್ ಎ ಮತ್ತು ಸಿ ಇದರಲ್ಲೂ ಜಾಸ್ತಿ ಇರೋದರಿಂದ ನಮ್ಮ ಆ್ಯಕ್ನಿ ಮತ್ತು ಡ್ರೈ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನನ್ನು ತುಂಬಾ ಮಾಯಿಶ್ಚರೈಸ್ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನಲ್ಲಿ ನಮ್ಮ ಸ್ಕಿನ್ ಏನು ಅರ್ಲಿ ಸೈನ್ ಆಫ್ ಏಜಿಂಗ್ ಅಂತ ಏನಂತೀವಿ ಅದನ್ನು ಕೂಡ ಅದು ಕಡಿಮೆ ಮಾಡುತ್ತೆ ಹಾಗೆ ಹನಿ ಯೂಸ್ ಮಾಡಿದ್ದೀವಿ ಜೇನುತುಪ್ಪ ತುಪ್ಪ ನಮ್ಮ ಸ್ಕಿನ್ಗೆ ಒಳ್ಳೆಯ ಮಾಯಿಶ್ಚರೈಸರ್ ನಿಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಅಂದರೆ ನೀವು ಜೇನುತುಪ್ಪ ಜೊತೆ ಮಿಲ್ಕನ್ನು ಮಿಕ್ಸ್ ಮಾಡಿ ಮಿಲ್ಕ್ ಮತ್ತು ಜೇನುತುಪ್ಪ ಎರಡು ಕಾಂಬಿನೇಷನಲ್ಲಿ ನೀವು ಡೈಲಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಖಂಡಿತ ಗ್ಲೋ ಆಗುತ್ತೆ ಹಾಗೆ ಏನಿದೆ ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಹಾಗೆ ನರಿಶ್ಮೆಂಟ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಡ್ಯಾಮೇಜನ್ನು ಅದು ಕ್ಲಿಯರ್ ಮಾಡುತ್ತೆ ಹಾಗೆ ಆಕ್ಮಿದು ಏನಾದರೂ ಒಂದೇ ಪಿಂಪಲ್ಸ್ದು ಮಾರ್ಕ್ಸ್ ಎಲ್ಲ ಇದ್ದರೆ ಅದನ್ನು ಕಲರ್ನ ಶೇಡ್ ಮಾಡಿ ನಿಮ್ಮ ಪಿಂಪಲ್ ಮಾರ್ಕ್ಸನ್ನು ಕೂಡ ಲೈಟ್ ಮಾಡ್ತಾ ಹೋಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಬೇಗ ಪಿಂಪಲ್ ಮಾರ್ಕ್ಸ್ ಹೋಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಸ್ಕಿನ್ನಲ್ಲಿ ಅಲ್ಲಿ ಒಂದು ಸ್ಕಿನ್ ಟೋನ್ ಅಂತ ಅಂದರೆ ಸ್ವಲ್ಪ ಕಡೆ ವ ವೈಟಾಗಿರೋದು ಬ್ರೌನ್ ಆಗಿರೋದು ಆ ಥರ ಅಲ್ಲಿ ಒಂದು ಸ್ಕಿನ್ ಇದ್ದರೆ ಕೂಡ ಅದು ಕ್ಲೀನ್ ಮಾ ಕ್ಲಿಯರ್ ಮಾಡುತ್ತೆ ನಮ್ಮ ಡಲ್ ಸ್ಕಿನ್ ಇದ್ದರೆ ಕೂಡ ಅದು ಒಳ್ಳೆಯ ರೆಮಿಡಿ ಹನಿ ಸೊ ಈ ಮೂರು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿರುವ ಪ್ಯಾಕನ್ನು ನೀವು ಟ್ರೈ ಮಾಡಿ ಖಂಡಿತ ನಿಮ್ಮ ಸ್ಕಿನ್ನಲ್ಲಿ ಒಂದು ಶೈನಿಂಗ್ ಗ್ಲೋ ಅನ್ನೋದು ಖಂಡಿತ ಬರುತ್ತೆ ಸೊ ಈ ಪ್ಯಾಕ್ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸೊ ನಿಮಗೆ ಟೈಮ್ ಇಲ್ಲ ನಾವು ಜಾಬ್ಗೆ ಹೋಗ್ತೀವಿ ಮನೆ ಕೆಲಸ ಮಾಡಬೇಕು ಮಕ್ಕಳು ಹೌಸ್ ವೈಫ್ ತುಂಬ ಕೆಲಸ ಇರುತ್ತೆ ನಮಗೆ ಅಷ್ಟೊಂದು ಫೇಸ್ ಫೇಶಿಯಲ್ಗೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ನೀವು ಈ ಥರ ತ್ರೀ ಸ್ಟೆಪ್ಸ್ ಈಸಿಯಾಗಿ ನೀವು ಸ್ಮಾ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಫೇಶಿಯಲ್ನ ಮನೆಯಲ್ಲೇ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ನೋಡಿದ್ರೆ ನಾ ಮನೇಲಿ ಹೇಗೆ ಸಿಂಪಲ್ ಕೇವಲ ಕಡಿಮೆ ನ ಯೂಸ್ ಮಾಡಿಕೊಂಡು ನಾನು ಹೇಗೆ ಮನೆಯಲ್ಲಿ ಫೇಶಿಯಲ್ ಮಾಡಿಕೊಂಡೆ ಅಂತ ಖಂಡಿತ ಇದು ನಿಮ್ಮ ಸ್ಕಿನ್ ಮೇಲೆ ಒಳ್ಳೆ ಒಂದು ಎಫೆಕ್ಟ್ ಅನ್ನ ಕೊಡುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನಿಜವಾಗ್ಲೂ ನಿಮ್ಮ ಸ್ಕಿನ್ ಅಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಏನು ಡಟ್ ಸ್ಕಿನ್ ಡಲ್ ಸ್ಕಿನ್ ಇರುತ್ತೆ ಅದು ಕೂಡ ಕ್ಲಿಯರ್ ಆಗುತ್ತೆ ನೋಡೋದಕ್ಕೆ ಯಾವಾಗಲೂ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಾವು ವಿಡಿಯೋಗಳಿಗೆ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟೇ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಇದು ಯೂಸ್ಫುಲ್ ಅನ್ಸಿದ್ರೆ ಶೇರ್ ಕೂಡ ಮಾಡ್ಬೋದು ಸೊ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್